ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕ್ನ 42ನೇ ನೂತನ ಶಾಖೆಯನ್ನು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶಾಸಕ ಶಿವಾನಂದ ಎಸ್ ಪಾಟೀಲ್ ಉದ್ಘಾಟಿಸಿದರು. ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 42ನೆಯ ನೂತನ ಶಾಖೆಯನ್ನ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಹಾಗೂ ಶಾಸಕ ಶಿವಾನಂದ ಎಸ್ ಪಾಟೀಲ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇವತ್ತಿನ ದಿವಸ ಬಹಳ ಸಂಭ್ರಮದ ದಿನವಾಗಿದೆ. ಜಿಲ್ಲಾ ಬ್ಯಾಂಕಿನ ಹತ್ತಿರದಲ್ಲಿ 2 ಎಕರೆ ಜಮೀನಿನ ವ್ಯಾಜ್ಯ ಸತತವಾಗಿ 7 ವರ್ಷಗಳಿಂದ ಸುಪ್ರೀಂಕೋರ್ಟ್ನಲ್ಲಿ ನಡೆಯುತ್ತಿತ್ತು. ಇವತ್ತು ವ್ಯಾಜ್ಯ ಬಗೆಹರಿಸಿಕೊಂಡು 2 ಎಕರೆ ಜಮೀನನ್ನು ಬ್ಯಾಂಕ್ ಸ್ವಾಧೀನಪಡಿಸಿಕೊಂಡಿದೆ. ಕನಿಷ್ಠ 10 ಕೋಟಿ ಬೆಲೆ ಬಾಳುವ ಜಮೀನಾಗಿದ್ದು ಇವತ್ತಿನ ದಿನ ಈ 7 ಕಾರ್ಯಕ್ರಮಗಳು ನಮ್ಮ ಬ್ಯಾಂಕಿನ ಇತಿಹಾಸದಲ್ಲಿ ದಾಖಲಾಗುತ್ತವೆ. ಮುಳವಾಡ ಶಾಖೆ ಉದ್ಘಾಟನೆ ಹಾಗೂ 2 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದ್ದು 2002 2019 19 ಕೋಟಿ ಸಾಲ ಮನ್ನಾ ಮಾಡಲಾಗಿದೆ. ಸಣ್ಣ ರೈತರಿಗೆ 50,000, ದೊಡ್ಡ ರೈತರಿಗೆ 3 ಲಕ್ಷದವರೆಗೆ ಬೆಳೆ ಸಾಲ ನೀಡುತ್ತಿದ್ದೇವೆ ಎಂದರು. ಇವತ್ತಿನ ದಿವಸ ಬಹಳ ಒಂದು ಸಂಭ್ರಮದ ದಿವಸ. ಯಾಕೆ ಅಂತೇಳಿ ನೀವು ಬಹಳ ಜನ ನಿರೀಕ್ಷೆ ಮಾಡಿರಲಿಲ್ಲ. ಏನ್ ವಿಷಯ ಅಂದ್ರೆ, ಇವತ್ತು ನಮ್ಮ ಬ್ಯಾಂಕಿಗೂ ಕೂಡ ಒಂದು ದೊಡ್ಡ ಲಾಟ್ರಿ ಆಗ್ತದೆ. ಇವತ್ತು ಏನಂತ ಹೇಳಿದ್ರೆ, ನಮ್ಮ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ 2 ಎಕರೆ ಜಮೀನನ್ನ ನಾವು ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪಡೆಯಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಕಾರಣಾಂತರದಿಂದ ಆ ಜಾಗ ನಮ್ಮ ಹೆಸರಿಗೆ ಖರೀದಿ ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆದಿತ್ತು. ಆದ್ರೆ ಇವತ್ತು ನಮ್ಮ ಬ್ಯಾಂಕು ಆ ವ್ಯಾಜ್ಯ ಬಗೆಹರಿಸಿಕೊಂಡು 2 ಎಕರೆ ಜಮೀನನ್ನ ಪಡ್ಕೊಂಡಿದೆ. ಅದು ಕನಿಷ್ಠ 10 ಕೋಟಿ ಕಿಮ್ಮತ್ತಿಂದ ಅದು ಜಮೀನು ಮಾಡ್ರಿ ಅಂತೇಳಿ ನಾವು ಅನೇಕ ಬಾರಿ ಕೇಳ್ಕೊಂಡಿದ್ರಿ. ಆ ಕಾಲ ಕೂಡಿ ಬರಲಿ ಅಂತ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಾ ಇದ್ದೆ. ಇವತ್ತು ಒಂದು ಸುದೈವದ ಸಂಗತಿ ಏನಂದ್ರೆ, 42ನೇ ಶಾಖೆ ಇವತ್ತು ನಿಮ್ಮ ಮುಳುವಾಡದಲ್ಲಿ ಆಗಿದೆ. ಇದು ನನಗೆ ಅತೀವ ಸಂತೋಷ ತಂದಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ನನಗೂ ಕೂಡ ಈ ಭಾಗದ ಶಾಸಕನಾಗಿ ನಮ್ಮ ಬ್ಯಾಂಕಿನ ಒಂದು ಶಾಖೆ ನೀವು ಊರಿಗೆ ಬಂದ್ರೆ ನಿಮ್ಮ ಊರು ಇನ್ನೂ ವ್ಯಾಪಾರದಿಂದ ಅಭಿವೃದ್ಧಿ ಆಗ್ತದೆ, ಈ ಭಾಗದ ರೈತರ ಏಳಿಗೆ ಆಗ್ತದೆ, ಜೊತೆಗೆ ಈ ಕ್ಷೇತ್ರ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮೆರೀತದೆ ಅಂತ ಒಂದು ಶಕ್ತಿ ತುಂಬಬೇಕಂತ ಇಚ್ಛಾಶಕ್ತಿ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೆ ವಿಶೇಷವಾಗಿ ನಮ್ಮ ಸಿಬ್ಬಂದಿಗೆ ಆಸೆ ಇತ್ತು. ಇನ್ನೊಂದು ಬ್ರಾಂಚ್ ಆದ್ರೆ ಎಂತ ಕೊಡ್ತಾರೆ, ತೋಟಗಾರಿಕೆ ಬೆಳೆ ಬೆಳೆಯಿರಿ ಅಥವಾ ಅಗ್ರಿಕಲ್ಚರ್ ಬೆಳೆಯನ್ನ ನೀವು ಬೆಳೆದ್ರು ಕೂಡ ಇಲ್ಲೇ ಸಹಾಯ ಮಾಡ್ತಾರೆ. ಜೊತೆಗೆ ಇವತ್ತು ವ್ಯವಸಾಯದಲ್ಲಿ ಔದ್ಯೋಗೀಕರಣ ಮಾಡತಕ್ಕಂತ ಯಾವುದೇ ಒಂದು ಪ್ರಯತ್ನ ನೀವು ಮಾಡಿದ್ರೆ ಅದಕ್ಕೂ ಕೂಡ ಸಹಾಯ ಇಲ್ಲಿಂದಲೇ ಮಾಡ್ತಾರೆ ಅಂತ ಒಂದು ಶಕ್ತಿ ಇವತ್ತು ನಿಮ್ಮ ಊರಿಗೆ ನಮ್ಮ ಬ್ಯಾಂಕಿನಿಂದ ಪ್ರಾಪ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಶಾಖೆಯನ್ನ ಅತೀವೇ ಸಂತೋಷದಿಂದ ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮ್ಮ ಸಿಬ್ಬಂದಿಯವರು ನಿಮ್ಮ ಜನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.